ಹೇಳಿದ್ದಕ್ಕೆ ಹೇಳ್ರಿ ಇಟ್ಕೋತಿ ಬಂದು ಮನೆಗೆ ಹಚ್ಚಿದ್ರಲ್ಲ ನಮ್ಮಪ್ಪ. ಆಗಿಲ್ ಫೋನ್ ಹಚ್ಚಿದ್ರ ಒಯ್ನೂ ತೆಗಿಲಿಲ್ಲ, ನೀನು ತೆಗಿಲಿಲ್ಲ ಫೋನ್. ಯಾಕ ಯಪ್ಪ ಅಂದ್ರೆ ನೀವು ಬರು ಮಟ ನನ್ನ ಸಮಾಧಾನ ಇದ್ದಿದ್ದಿಲ್ಲಪ್ಪ, ಕೂಸಿನ ಕಟ್ಕೊಂಡು ಒಂದು ಬರಾಕತ್ತೀರಿ ಬೈಕ್ ಮ್ಯಾಗ, ಅದೊಂದು ಹೊಸಾದ ಐತಿ, ಅದು ಎಂತ ಮೊಸಡಿದ್ ಒಕ್ಕಟ್ ಮೊಸರಿ ತಗೊಂಡೇನಪ್ಪ. ಯಪ್ಪ ನನಗೆ ಬೈಕ್ ಅಂದ್ರೆ ಒಟ್ಟ ಇಷ್ಟನೇ ಇಲ್ಲ ನೋಡು, ಅದು ಒಂದಿಟ್ಟು ಕಮ್ಮಿಗಿಲ್ಲ ನನಗರ ಎಜಿ ಕುಪ್ಪಲ್ ಕುಪ್ಪಲ್ ಅನ್ನಕತ್ತೀನಿ ನಿಮ್ ತಂಗಿಗರ ಹೇಳಾಕತ್ತೀನಿ. ಯಾಕೆ ಇನ್ನೂ ಬರ್ಲಿಲ್ಲ ಯವ್ವ ಇವು, ನೋಡ ಯವ್ವ ಫೋನ್ ಹೊತ್ತು ಅಂತೇಳಿ. ಆ ಗಾಡಿ ಗುಳಿ ತಗಲ್ ಬಿದ್ದಿರಿ ಬಿಡ್ಬಿ ಅಯ್ಯೋ, ಅದಕ್ಕೆ ಎಷ್ಟು ರೊಕ್ಕ ಕೊಟ್ಟಿನ ಗೊತ್ತನ? ಆ ಗಾಡಿ ಎಂತ ಚಲೋ ಐತಿ ಬೇ, ಅದಕ್ಕೆ ಯಾಕೆ ಹಂಗತಿ ಅಂತೀರೇನೋ. ಈಗಿ ಪಟ ಪಟ ಪಾರಿನೂ ಹಂಗ ಅನ್ನಕತ್ತಾವ ನೋಡು, ಗಾಡಿ ಚಲೋ ಇಲ್ಲ ಗಾಡಿ ಚಲೋ ಇಲ್ಲ ಅಂತಿ. ನನಗೊಂಕರು ಒಟ್ಟ ಸಮಾಧಾನ ಆಗಲಿಲ್ಲಪ್ಪ, ನನಗೆ ಒಂಥರ ನಾಯಿ ಬಿಡ್ತು. ಇಟ್ಟೊತ್ತು ಯಾಕೆ ಮಾಡಿದ್ರಿ ಇಪ್ಪ, ನನಗೆ ಒಂದು ತಿಳಿ ಅಂದ್ರೆ ಒಂಬತ್ತು ತಿಳಿದು ಬಿಡ್ತತಿ. ಹ್ಞೂ ಬೈಕ್ ಮ್ಯಾಗ ಹೋಗೋದೊಂದು ಹುಡುಗಿನ ಕಟ್ಕೊಂಡು ಒಂದು ಹೋಗಿರಿ ಖರೆ ಅಂದ್ರಪ್ಪ. ನನಗೆ ನೀವು ಮನೆ ಮುಟ್ಟು ಮಟ್ಟ ನನಗೆ ಸಮಾಧಾನ ಇದ್ದಿದ್ದಿಲ್ಲ. ವೈ ನೀನು ಫೋನ್ ಹಚ್ಚಿನ ಮೊದ್ಲಕ್ಕೊಂದ್ಸತಿ ಸುದ್ದಿತ್ತು ಎತ್ತಲಿಲ್ಲ, ಹಿಂದೆಗಡೆ ಅದು ನಾಟ್ ರೀಚಬಲ್ ನಾಟ್ ರೀಚಬಲ್ ಅಂತ ಬಂತು. ಅಂತೀರಿ ಏನ್ ಕೇಳ್ತಿರ್ ಬಿಡ್ರಿ, ಅದು ಮೊದ್ಲಕ್ಕ ನೀವು ಹಚ್ಚಿದ್ರಿ ನೋಡಿನ್ಯ, ಅದು ಒಂದು ಟೆನ್ಷನ್ ಆಗಿದ್ನ ನಾನು, ಹಿಂಗಾಗಿ ಅದನ್ನ ಎತ್ತಕ್ ಹೋಗ್ಲಿಲ್ಲ. ಹಿಂದೆಗಡೆ ಹಚ್ಚಿದ್ರ ಆತ್ ಬಿಡ ಅಂತ ಸುಮ್ನ ಅನ್ಯಾನ. ಹಿಂದೆಗಡೆ ಅದು ಏನಾಗೈತಿ ಬರು ಗದ್ದಲ್ದಾಗ ನಾನು ಚಾರ್ಜ್ ಮಾಡ್ಕೊಂಡೇಳ್ರಿ ಅದು ಫೋನ್, ಅದು ಚುತ್ತಪ್ಪ ಆಗ್ಬಿಟ್ಟತ್ರಿ ಅದು ಫೋನ್. ಒಗ್ಗೋ ಮಂಜಾಳ ಹೋಗ, ಅಲ್ಲಿ ಲೇದು ಚುತ್ತಾಪ್, ಅಲ್ಲಿ ಲೇದು ಸ್ವಿಚ್ ಆಫ್. ಯಾವ್ದೋ ಒಂದು ಹಾಕ್ಬಿಡು ಹೋಗ್ಲಿತ್ತ ಸುಮ್ಮಿರಿಲ್ಲಿ. ಯಾವ್ಬಿ ಗಾ ಅಜ್ಜಿ ಅನ್ನಕ್ ಜಿಜ್ಜಿ ಅನ್ನಕತ್ತ ನೋಡು, ಕೈ ಹೆಂಗ್ ಕೈ ಮಾಡಕತ್ತ ನೋಡು, ವಶ್ನಿ ಎದ್ಗೋ ಬೇವ. ಅವ್ವ ಅಜ್ಜನ ಮನೆ ಹೋಗಿದ್ದೀನವ, ಅವ್ವ ಅಜ್ಜ ಹೊಸ ಅಂಗಿ ಕೊಡ್ಸಿನ ಬಾರೋ ನನ್ನವ. ಹ್ಮ್ ನಮ್ಮವ್ವ ಶಾಣೆ ಐತೆವು ಇದು. ಅವ್ವ ನೀವು ಫೋನ್ ಹೆಚ್ಚಲಾರ್ದಕ್ಕ ಏನಾಗೈತೆ ಏನ ಅಂತೇಳಿ ಟೆನ್ಷನ್ ಮಾಡ್ಕೊಂಡೇನ. ಮಧ್ಯಾಹ್ನ ಊಟ ಸತಿಕರ ಮಾಡಿಲ್ಲ ನೋಡು, ಹಂಗೆ ಕುಂತ ನೋಡು ಬಾ ಬೇವ ಊಟ ಮಾಡೋಣ, ಏನೂ ಆಗಿರಂಗಿಲ್ಲ ಬಾ ಅಂದ್ರೂ ನಾ ಯಾಕಂದ್ ನೋಡು. ಅಲ್ರಿ ನಿಮ್ಗೆ ಶುಗರ್ ಒಂದು ಐತಿ, ಹೊತ್ತೇಳಿಕೆ ಊಟ ಮಾಡಕ್ ಬರಂಗಿಲ್ಲನ, ಎದಕ್ಕೆ ಊಟ ಬಿಟ್ಟು ಕುಂದಿರ್ಬೇಕು? ಏನೇವ ನನಗೆ ಒಟ್ಟ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಬಿಡ. ಒಂಥರ ಅದು ಮುಂಜಾನೆ ನಿಮ್ಮ ಆಂಟಿ ಅದು ಉಪ್ಪಿಟ್ಟು ಮಾಡಿದ್ಲ, ಅದು ಒಂಥರ ಎದೆಯಾಗ ಕಿಚ್ಚಿಡ್ದಂಗೆ ಆಗಿತ್ತು, ಅದೊಂದಾತು. ನೀವು ಒಂದು ಬರಲಿಲ್ಲ ಹಿಂಗಾಗಿ ಸಮಾಧಾನ ಅನಿಸ್ಲಿಲ್ಲ, ಅದಕ್ಕೆ ತಿನ್ನಲಿಲ್ಲ. ಆತೀರಿ ನಾವು ಬರಾಕತ್ತಿದ್ವಲ್ರಿ ದಾರ್ಯಾಗ, ಯಾವ ಒಬ್ಬ ಗಣಮಾಗ ಆಕ್ಸಿಡೆಂಟ್ ಆಗಿತ್ತು, ಪಾಪ ರಕ್ತದ ಮಡೋನ್ಯಾಗ ನಿಂತು ಬಿಟ್ಟಿತ್ತು ಗಣಮಾಗ. ಅಲ್ಲಿ ಮಂದಿ ಒಟ್ಟರು ಹಂಗ ನೋಡಾಕತ್ತಾರ್ರಿ, ಒಬ್ರು ಆ ಗಣಮಾಗನ ಕರ್ಕೊಂಡು ದವಾಖಾನೆ ಹೋಗೋರಿಲ್ರಿ ಎತ್ತಿ. ಮತ್ತೆ ನಾ ಬೇದಾಡಿದ್ದಕ್ಕೆ ಒಂದು ಹುಡುಗ ಬಂತು, ಮತ್ತೆ ಇವರು ಆ ಹುಡುಗನ ಬೈಕ್ನ್ಯಾಗ ಕರ್ಕೊಂಡು ಹೋಗಿ ದವಾಖಾನೆ ಬಿಟ್ಟು ಅವ್ರ ಕೈಯಾಗ 2,000 ರೂಪಾಯಿ ಕೊಟ್ಟು ಒಂದ್ರ ಬಾಟ್ಲಿ ರಗತ ಕೊಟ್ಟು ಬಂದ್ರು ನೋಡು. ಅಲ್ಲಲ್ಲ ಭಾಡ್ಯ ನಿನಗೆ ಏನಾರ ಬುದ್ಧಿಗಿದ್ದ ಐತೆನ, ರಗತ ಕೊಡ್ತಾರಲ್ಲ. ಅಲ್ಲಲ್ಲ ನೀನು ಹಾಂಗದಿ ನೋಡಾಕ ದೀಪ್ಗಟ್ಟ ಅದಿ, ಇದೆಲ್ಲ ಎದಕ್ ಬೇಕಾಗಿತ್ತಲ್ಲ ಆಮಲ್ಲ, ಸುಮ್ನೆ ನೋಡಕ್ ಮಂದಿ ಎಲ್ಲ ನೋಡಾಕತ್ತಿದ್ರಿ ಇಲ್ಲ, ನೀವು ಸುಮ್ನೆ ನೋಡ್ಕೊಂಡ್ ಬರಾಕ್ ಬರಂಗಿಲ್ಲನ. ಏನ್ ಬೇ ತಿಳುವಳಿಕೆ ಇದ್ದಾರ್ಗತ್ತೆ ಮಾತಾಡು, ಹಂಗತಿ ಕಣ್ಣಿಲೆ ನೋಡಿ ಬಿಟ್ಟು ಬರ್ತಾರ ಅನ್ಬೇ, ಮಾನವೀಯ ದೃಷ್ಟಿಯಿಂದ ನೋಡ್ಬೇಕು ಬೇ. ಅವ್ವ ನಿಮಗ ಕರೆಕ್ಟ್ ಟೈಮಿಗೆ ಕರ್ಕೊಂಡು ಹೋದ್ರ ಅಂತೇಳಿ ಅವಂದು ಪಿರಾಣ ಬದುಕೊಂತ್ರಿ, ಇಲ್ಲ ಅಂದ್ರೆ ಪಾಪ ಅದ್ರ ಪರಿಸ್ಥಿತಿ ಏನ, ಅವು ಹ್ಯಾಂಡ್ರು ಮಕ್ಕಳು ಅವ್ರ ಪರಿಸ್ಥಿತಿ ಏನ್ರಿ ಅತ್ತಿ. ಹ್ಮ್ ಊರಿಗೆ ಉಪಕಾರ ಹೋಗ್ಯ ನೀವ ರಕ್ತ ಇದಕ್ಕೆ ಕೊಟ್ಟು ಬಂದಿಲ್ಲ? ರಕ್ತದಾನ ಮಹಾದಾನ ಅಂತ ಸುಮ್ಮಿರ್ಬೇ, ವರ್ಷಕ್ಕೊಂದ್ಸತಿ ರಕ್ತ ಕೊಡ್ಬೇಕು, ನಿನಗೇನ್ ಗೊತ್ತೈತಿ? ಅಯ್ಯ ಭಾಷೆ ಅನ್ನೇದಿ ಬಿಡಪ್ಪ, ಅಲ್ಲಿಪ್ಪ ನಿನಗ್ರ ಹೇಳಕ್ ಗೊತ್ತಾತಿಲ್ಲ. ಯಾತಿ ಒಬ್ರು ಜೀವ ಹುಷಾರ, ನಿಮ್ಮ ಮಗ ಅವಂಗ ಏನಾರ ರಕ್ತ ಕೊಡ್ಲಿಕ್ಕಂದ್ರ ಪಾಪ ಅದನ್ ಮಗನ ಪರಿಸ್ಥಿತಿ ಏನಾಕಿತ್ತ ಏನ, ಬೈಯಕ್ ಹೋಗ್ಬೇಡ್ರಿ ರಕ್ತದಾನ ಮಹಾದಾನ ಅಂತ. ಹೌದ್ ಬೈ ಬೈಬೇಡ ರಕ್ತ ಕೊಡ್ಬೇಕು, ಶಾಣೆ ಇದ್ರಿ ಬಿಡ್ರಿ, ಹೋಗ್ಬರಿ ಮಕ ಪಕ್ಕ ತಕ್ಕೋರಿ, ಏನು ಉಂಡಿರ ಏನಿಲ್ಲ ಎಟೋತಿ ತಿಂದಿರ ಏನ. ನಾನು ಒಂದಿಟ್ಟು ಮುದ್ದಿ ತಿರ್ಬೇಕಂತ ಮಾಡಿದ್ಯಾ, ನಿಮ್ಮ ಅಂಟಿ ಬ್ಯಾಡಂದ್ಲ ಅವ ಸೋತಿ ಬಿದ್ದದ ಹುಗ್ಗಿ ಮಾಡಿ ಇಟ್ಟೈತ್ ನೋಡು, ಆಕೆ ತಿಂದಾಳ, ನೀವು ಹೋಗಿ ಊಟ ಮಾಡಿ ಹೋಗ್ರಿ, ಹೋಗು ಬುತ್ತಿ ಪಟ್ಟಿ ಕಟ್ದಂಗ ಅದಾರ, ಮತ್ತೆ ಅದೇನು ಹಳಸೈತಿ ಪಳಸೈತಿ ನೋಡಿ ಹೋಗು. ಹಾ ಅವ್ರಿಗೆ ಊಟಕ್ಕ ಪಟಕ್ಕ ಹಚ್ಚು ಯವ್ವ, ನನ್ನ ಜಲಮ ಈಗ ನಿಧಾನ ಅದಂಗ ಅಥವಾ ಯವ್ವ. ಪರಾಕ ಪರಾಕ ಬಿಂಗ್ರ ಬಿಳಿ ರೇನ್ ಬಂದಲ್ಲ ಬಾಳೆ ರೀ, ನೀರ್ ತರಕಂತ ಹೊಂಟಿದ್ಯಾ, ಇವ್ರು ಪಾರವ್ರು ಬಂದಿದ್ ನೋಡಿದ್ಯಾ, ಹಂಗ ಬಂದೆ ನಾನು. ಇದೆಲ್ಲಿ ಕೈಯನ್ನ ಬಳಿ ಒಟ್ಟು ಹೊಡೆದವು, ಹಾ ಕೈಯಾಗ ಏನು ಹೊಂದಿಟ್ಟು ರಗತ್ ಹಾಕತ್ತಲ್ಲ ಯಾಕ ಯವ್ವ? ಎತ್ತಿ ಏನ್ ಕೇಳ್ತೀಯವ್ವ ನನ್ನ ಬರ, ಹಾ ನನ್ನ ಗಂಡಂದು ಐತಿ ಐತಲ್ಲ. ಯಾಕ ಕುಡಿದು ಬಂದು ಮತ್ತೆ ಮನೆ ಜಗಳ ಮಾಡಿದ್ನ ನಾವು ಭಾಡ್ಯ? ಹ್ಞೂ ನವ ಎತ್ತಿ ನಾನು ಏನು ಬಡಿಸ್ಕೊಲಿಲ್ಲ, ಒಡಗಟ್ಟಿಗೆ ತಗೊಂಡು ಬಡಿಯಾಕಂತ ಬಂದ, ಹಿಂಗ್ ಕೈ ಅಡ್ಡ ಹಿಡಿದ್ನಲ್ಲ ಹಿಂಗಾಗಿ ಕೈಯನ್ನ ಬಳಿ ಒಟ್ಟು ಹೊಡೆದವ್ ನೋಡಿ ಎತ್ತಿ. ಮೊನ್ನೆ ಚಿಕ್ಕಿ ಬಳಿ ಇಟ್ಕೊಂಡಿದ್ನವ, ಹಾ ನೋಡು ಕೈಯ ಒಂದು ಬಳಿ ಇಲ್ಲ, ರುಡ್ಡು ಕೈಲಿ ಅಡ್ಡಾಡ್ದಾಗಿತ್ ನೋಡು. ಅದಕ್ಕೆ ಒಂದಿಟ್ಟು ಮಲ್ಲಪ್ಪನನ್ನ ಪಾರವನ್ನಿಟ್ಟು ಕರ್ಕೊಂಡು ಹೋಗಿ ಒಂದಿಟ್ಟು ಬುದ್ಧಿ ಹೇಳಿಸ್ಬೇಕು, ಒಂದಿಟ್ಟು ಚೀಮಾಡಿಸ್ಬೇಕಂತೇಳಿ ಓಡಿ ಬಂದೆ ನಾನು.
ಅವ್ ಕುಡುಕ್ರಿ ಯಾರು ಹೇಳಿದ್ರಿ ಕೇಳ್ತಾ ಅವ್ನ್ ಬಿಡಲೆ ಅವ್ ತರ್ತಲೇ ಬರ್ಬೇಕದ ಬಿಡ್ಬೇಕಂತೇಳಿ. ಏನ ಎತ್ತಿ, ಒಂದ್ ಹಿಂಡ್ ಕೋಳಿ ಮಾಡಿದ್ದೆ, ಒಟ್ಟು ರಾತ್ರಿ ಅವನ ತುಡುಗಿಲ್ಲ ತಗೊಂಡೋಗಿ ತಗೊಂಡೋಗಿ ಒಟ್ಟು ಮಾಡ್ಕೊಂಡ್ ಸೆಟ್ಟದನ. ಆದ್ರ ಮುದಿಕಿ ನಾಯಕಂತತಿ ಮಗ ಹೇಳಾಕ ಎಲ್ಲ ಹಿಂಗ ಮಾಡ್ಕೊಂತ ಹೋದ್ರ ಮುಂದ ಕತ್ತಿ ಹೆಂಗ ಎತ್ತಿ? ಏನ ನಮಗರ ಏನ ದೊಡ್ಡ ಹೊಲ ಅಲ್ಲ ನೋಡ್ತಿ, ಇಲ್ಲ ಇದೊಂದು ಮನಿ ಮಣ್ಣೆ ಮಳೆಯಾಗಿ ಬಿದ್ದೋಗೈತಿ, ಕಾ ಗುಡ್ಸ್ಲ ಹಾಕೊಂಡು ಊರ್ ಹೊರಗದಿವು. ಅವನು ಚೇರ್ಮನ್ನ ಏ ಮಾಡ್ತಾನ ಏನ? ಮತ್ತ ನಮ್ದು ಈ ಸತಿ ಜನತಾ ಫ್ಲಾಟ್ ಬಂದತಂತ, ಅದ್ರಾಗ ಇನ್ನಟ್ಟು ಕೈಯಲ್ಲಿ ರೊಕ್ಕ ಹಾಕಿ ಒಂದಿ ಟಿಂಬ್ ಮಾಡಿಸ್ಕೋಬೇಕು ಅನ್ನೋದೈತಿವ. ಇದು ನೋಡಿದ್ರ ಹಿಂಗ ಕುಡುಗ್ ಕುಡುಗ ಬೀಜ್ ಬೀಜ್ ಅಡ್ಡಾಡ್ತತಿ. ಅವ್ನ್ ತಿದ್ದದ ಸುಳ್ಳು ಮಾತ್ಲಿ, ಅವ್ ಕುಡುಕ್ರು ಸುದ್ದಾಗಂಗಿಲ್ಲ. ನಾ ಹೇಳ್ತೀನಿ ಕೇಳು, ಸುಮ್ನ ನೀನ ಏನದ ಒಂದು ಮಾಡ್ಕೊ. ಏನಾರ ಮಾಡ್ಕೋಬೇಕಂದ್ರೆ ಎತ್ತಿ ಕೈಯಾಗ ನಾಲ್ಕು ದುಡ್ಡು ಬೇಡ. ಏನೋ ಹೊಲ್ದಾಗ ರೇಟ್ ಬರ್ತತ್ ನಮ್ದು, ಏನ್ ನೀರಾವರಿನ ಪೀಕ್ ಬರ್ತತ್ ಅನ್ನಾಕ ಅದ ಒಣ ಬೇಸಾಯ. ಏನು ವರ್ಷಕ್ಕೊಂದ್ ಪೀಕ್, ಅದು ಕಳೆದ್ದು ಆಳಿಂದು ಆಟಕ್ಕ ಅದ್ರದ ಅದಕ್ಕ ಸರಿ ಸಾಟ್ ಆಗಿ ಹೋಗುತ್ತ. ಏನ್ ಮಾಡ್ಕೊಲಿವ ಅದ ದುಡಿಯಾಕ ಹೋದ್ರ? ಅದು ಒಂದ್ 200 ರೂಪಾಯಿ ಪಗಾರ. ಮತ್ ಸಂಚೆನ ಮುಕ್ಳಿ ಹಬ್ಬ ಹಂಗ ದುಡಿಬೇಕಾ ಎತ್ತಿ? ಅದಕ್ಕೂ ಸರ ಸಾಂದ್ ಐತಿ. ಮೊನ್ನೆ ಒಂದಿವ್ಸ ರೊಕ್ಕ ತೆಗದು ಆ ಸಕ್ಕರೆ ಡಬ್ಬೆಗಿಟ್ಟೇನೆ ಐತಿ, ತಗೊಂಡ್ ಹೋಗ್ಬಿಟ್ಟ ನೋಡಿವ. ಹೊಟ್ಟಿ ಉರಿದ್ ಬಿಡ್ತ ಎತ್ತಿ ನಂದ್. ಈಗ ಮೊದ್ಲಕ್ ನಂಗ ಬಡಸ್ಕೊಳಂಗಿಲ್ಲ ಎತ್ತಿ, ತಿರುಗಿ ನಿಂತು ಬಿಡ್ತೀನಿ. ಸಮಯ ಬಂತಂದ್ರ ಒಂದ್ ಲಗಾಸಿ ಬಿಡ್ತೀನಿ. ನೀನು ನನ್ಗ ಅಬ್ಬಿ ಎದ್ರು ಪರವಾಗಿಲ್ಲ ನೋಡ್. ಮತ್ತ ನೀನ್ ಹೊಟ್ಟಿ ಉರ್ದಾಗ ನಮ್ದೇನ್ ಹೊಟ್ಟಿ ಉರ್ದಿರಂಗಿಲ್ಲವ? ಏನ ಮತ್ತ ನೀನ್ ಬಾಳೆ ಸಂಕಟಕ್ಕ ಹಂಗತಿ ಮಾತಾಡ್ತಿ ಮತ್ತ ನಿಗಸ್ತಿ, ಏನ್ ಮಾಡಕ್ಕಾಗತ್ತ? ಯಾಕ ಊಟ ಗೀಟ ಮಾಡಿದ್ದಿಲ್ಲನ? ಈಗ ಊಟ ಮಾಡಿದೇನೆ. ಯಾವ ಒಂದು ಮುಂಜಾನೆ ಬಿಟ್ಟಿವಿ, ಒಂದಿಟ್ಟು ಚಾ ಒಂದಿಟ್ಟು ನಾಷ್ಟಾ ಮಾಡಿ ಹೊಟ್ಟಿ ಗಣೋ ಹೊತ್ತು ಬಿಟ್ಟಿತ್ತೇವ. ನನ ಒಂಕರು ಹೊಟ್ಟ್ಯಾಗ ಕಳ್ಳು ಜಗ್ಗದಂಗ ಆಕತ್ ಬಿಟ್ಟಿದ್ದು. ದಾರ್ಯಾಗ ಒಂದಿಟ್ಟು ಏನಾರ ತಿಂದ್ರ ಬರ್ಬೇಕಿಲ್ಲ. ಎಲ್ಲಿ ತಿನ್ನಂತೇ ನಮ್ಮ ಅಲ್ಲಿ ದಾರ್ಯಾಗ ಒಂದು ಆಕ್ಸಿಡೆಂಟ್ ಆಗಿ ನಿಮ್ಮ ಅಣ್ಣ ಹೋಗಿ ಅದನ್ನ ದವಾಖಾನೆ ಸೇರಿಸಿ ಆ ರಕ್ತದ ಮಡವು ನೋಡಿ ನನಗ ಏನು ತಿನ್ನಾಕ ಮನಸ್ಸಲ್ಲ. ಇವೆಲ್ಲ ಬಜಿ ಕೊಡ್ತೀನಿ ಬಾ ಅಂದ. ನನ್ ಬೇಸನಿಸ್ಲಿಲ್ಲ. ನಿಪುಣ ಇದಾಳವೋ ಇವಳು? ಎಲ್ಲಿ ಹೊಲ್ಸಾಟ ಆಗೋಂಗಿಲ್ಲ. ಹಾ ಈಕಿ ಗಣ ನಿಪುಣ ಇದಾಳವ ಯವ್ವ, ನಿನಗೆ ಹೇಳ್ತಿ ಒಂದ್ 2 ಬಜಿನಾರ ತಿಂದು ಬರ್ಬೇಕಿಲ್ಲ. ನನ್ ಬೇಷ ಆಗಂಗಿಲ್ವಾ ಎತ್ತಿ? ಏನ ದೂರ ಬಂದಿ ಯವ್ವ? ನಿಮ್ ಕಡೆನ ತೆಗೆದಿತ್ತು ಒಂದಿಟ್ಟು ನಿನ್ನಾಟ ಅಣ್ಣನಾಟ ಕರ್ಕೊಂಡು ಹೋಗಿ ಒಂದಿಟ್ಟು ಹೇಳಿಸ್ಬೇಕಿತ್ತು. ನನ್ ಗಾಂಡಿ ಅಂಕಲ್ ಜಗ್ ಕುಡಿಯಕತ್ ಬಿಟ್ಟತೆ. ಏನ್ ಮಾಡ್ಲಿವ, ಬರೀ ದುಡ್ದಿದ್ದು ಅವಂಗ ಇಡುದಾಗೈತಿ. ಅದಕ್ಕ ಏನ್ ಮಾಡ್ಲಿ ಅಂತಂತೀನಿ ಆತಿ. ಅದೇನು ಹೇಳ್ಸಿದ್ರ ಕುಡಿದು ಬಿಡ್ತತನ ಅಂತ. ಈಗ ದಿನ ಒಂದಕ್ಕೂ ತೆಗೆದು ಹೋಗಕ್ ಆಗಂಗಿಲ್ಲ. ಹುಡುಗೊಂದು ಸಾಂದೈತಿ, ಏನ್ ಮಾಡ್ಲಿ ಅಂತೀನಿ. ಈ ಅಣ್ಣ ಒಂದಿಟ್ಟು ನೀನ ಬಂದು ಒಂದಿಟ್ಟು ತಿಳಿಸಬಾರ ಅವಂಗ ಗಣ ಕುಡಿಯಾಕತ್ತ ನನ್ ಗಾಂಡ. ಅವರು ಹೇಳಿದ್ರ ತಿಳ್ಕೊಳಾರಲ್ರವ, ಸುಮ್ನ ತಿಳ್ಕೊಳಂಗಿಲ್ ಅವ್ರು ಏನ್ ಹೇಳಿದ್ರು. ಮುಂದ ಹಿಂಗತಿ ಆದ್ರ ಏನ ನಮ್ ಕತಿ ಹಂಗ? ಸುಮ್ ನೀನ ಏನಾರ ಒಂದ್ ಉದ್ಯೋಗ ಮಾಡಿಬಿಡಲಿ ಕೈಯ, ನಾಕ್ ದುಡ್ಡು ಬೇಡ ನಾ ಹಂಗ ಮಾತಾಡ್ದಂಗ ಅಲ್ಲದ. ಸುಮ್ನ ಒಂದ್ ಸಣ್ಣ ಪ್ರಮಾಣದಾಗ ಒಂದು ಅಂಗಡಿ ಇಟ್ಬಿಡಂತೀನಿ. ನಾ ಇವು ಪಾಪಡಿ ಗಿಫ್ಟಿ ಇವನ್ನ ತಗೊಂತಾವ ಹುಡುಗರು, ದಿನಕ್ಕೆ ಏನಿಲ್ಲ ಅಂದ್ರೆ ಕಡಿಗೆ ಒಂದು 200-300 ಲಾಭ ಆಗತ್ತ ನಿನಗ. ತಿಂಗಳ ಆಟೋಟ ಕಂತಿನ ಮ್ಯಾಗ ನನಗ ರೊಕ್ಕ ಕೊಟ್ಕೊಂತ ಹೋಗಕಂತಿ. ಯಪ್ಪ ಅಣ್ಣ ಕೊಡಕ್ ಆಗ್ಲಿಕ್ಕಂದ್ರ ಕತಿ ಹೆಂಗ್ಯಪ್ಪ ನಮ್ದು? ಬ್ಯಾಡೆ ಅಣ್ಣ, ಇಲ್ಲಲ್ಲಿ ಅವ್ರು ಹೇಳೋದು ಕರಿ ಐತಿ ರೇಣವ. ಸುಮ್ನ ಒಂದ್ ಅಂಗಡಿ ಇಟ್ಟ ಬಿಡಂತಿನ. ಇದು ದಾನ್ ಸುರ್ಕರ್ಣ. ಈಗ 50,000 ರೂಪಾಯಿ ಕೈಯಾಗ ಇದ್ದು ಅಲ್ಲ, ಅವ್ನ ಹೆಂಗ್ ಖರ್ಚು ಮಾಡ್ಲಿ ಅಂತ ಬ್ರೀ ಹಿಂಗ ಮಾಡ್ತತ್ ನನ್ ಮಗ. ಎದಕ್ ಬೇಕಾಗಿ ಐತಿ ಹಂಗ ಎದ್ರ?